ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾವು ಇಂದಿನ ಒಂದು ತರಗತಿಯಲ್ಲಿ ಕೈಬರಹ ಪಾಠವನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಸುಮಾರು ನಾಲ್ಕು ಫಲಕಗಳು ಇದೆ ಆ ನಾಲ್ಕು ಫಲಕಗಳಲ್ಲಿ ಮೂರು ಫಲಕಗಳನ್ನ ನಾವು ತಿಳ್ಕೊಂಡಿದ್ವಿ ಅದ್ರ ಬಗ್ಗೆ ನಾವು ನೋಡಿದ್ವಿ ಜೊತೆಗೆ ಅದರ ಒಂದು ಕೆಳಭಾಗ ಒಂದು ಬಾಕ್ಸ್ ಬಾಕ್ಸನ್ನು ನೀಡಲಾಗಿದೆ ಅದೇನನ್ನೋದು ಕೂಡ ನಾನು ಹೇಳಿದ್ದೆ ಅರ್ಥ ಆಗ್ತಿದೆಯಾ ಎಲ್ಲರೂ ಕೂಡ ಅದನ್ನು ನೀವು ಯಥಾವತ್ತಾಗಿ ಅಲ್ಲಿ ಏನಿದೆ ಅದನ್ನು ನೋಡಿ ಬರೆದಿದ್ರಿ ಅಂತ ನಾನು ತಿಳ್ಕೊಂಡಿರ್ತೀನಿ ಸರಿ ಹಾಗಾದರೆ ಕೊನೆಯ ಫಲಕ ನಾಲ್ಕನೇ ಒಂದು ಫಲಕ ಇದೆ ಆ ಫಲಕದಲ್ಲಿ ಯಾವ ವಿಚಾರ ಅಂದರೆ ಒಂದೊಂದು ಫಲಕದಲ್ಲೂ ಒಂದೊಂದರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ ತಿಳ್ಕೊಂಡ್ವಿ ಹೌದಲ್ವಾ ಹಾಗೆ ಫಲಕ ನಾಲ್ಕರಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ವಿಚಾರವನ್ನು ನೀಡಲಾಗಿದೆ ಸರಿ ಆ ವ್ಯಕ್ತಿ ಯಾರು ಅನ್ನೋದು ನೋಡೋದಾದರೆ ಪರ್ಡಿನೆಂಡ್ ಕಿಟಲ್ ಇಂಗ್ಲಿಷ್ ಭಾಷಿಕರು ಕನ್ನಡವನ್ನು ತಿಳಿಯಲು ಇಂಗ್ಲಿಷ್ ಕನ್ನಡ ನಿಘಂಟನ್ನು ಸಿದ್ಧಪಡಿಸಿದ ಕೀರ್ತಿ ಕಿಟಲ್ಗೆ ಸಲ್ಲುತ್ತದೆ ಅಂದರೆ ಪಡ್ಡಿ ನೆಂಟ್ ಕಿಟಲ್ ಮಾಡಿದಂಥ ಕೆಲಸ ಏನಂತಂದರೆ ಇಂಗ್ಲೀಷ್ ಭಾಷಿಕರು ಅಂದರೆ ಇಂಗ್ಲೀಷ್ ಕೇವಲ ಇಂಗ್ಲೀಷನ್ನೇ ಬಳಸೋವಂಥವ್ರು ಕೇವಲ ಇಂಗ್ಲೀಷ್ನೇ ಮಾತಾಡುವಂತಹ ವ್ಯಕ್ತಿಗಳಿಗೆ ಕನ್ನಡದ ಬಗ್ಗೆ ಸ್ವಲ್ಪನೂ ಕೂಡ ಅರಿವೇ ಇಲ್ಲ ಕನ್ನಡವನ್ನು ಹೇಗೆ ಓದೋದು ಕನ್ನಡದಲ್ಲಿರೋ ಕನ್ನಡದಲ್ಲಿ ಯಾವ ರೀತಿ ಓದಬೇಕು ಯಾವ ವಿಚಾರವನ್ನು ಹೇಗೆ ತಿಳ್ಕೋಬೇಕು ಅಂತ ಗೊತ್ತಿಲ್ಲದೆ ಇರುವಂತಹ ಕೇವಲ ಇಂಗ್ಲೀಷ್ ಭಾಷೆಯನ್ನು ಮಾತನಾಡುವಂತಹ ವ್ಯಕ್ತಿಗಳಿಗೋಸ್ಕರ ಇಂಗ್ಲಿಷ್ ಕನ್ನಡ ನಿಘಂಟನ್ನ ಅಂದ್ರೆ ಇಂಗ್ಲಿಷ್ ನಲ್ಲಿರುವಂತದ್ನ ಕನ್ನಡಕ್ಕೆ ಅಥವಾ ಕನ್ನಡದಲ್ಲಿರುವಂತ ಇಂಗ್ಲಿಷ್ಗೆ ಇಂಗ್ಲಿಷ್ ಕನ್ನಡ ನಿಘಂಟನ್ನ ಸಿದ್ಧಪಡಿಸಿದಂತ ಕೀರ್ತಿ ಕಿಟಲ್ಗೆ ಸಲ್ಲುತ್ತದೆ ಅಂದ್ರೆ ಫರ್ಡಿನಂಡ್ ಕಿಟಲ್ ಯಾರು ಅಂದ್ರೆ ಇಂಗ್ಲಿಷ್ ಕನ್ನಡ ನಿಘಂಟನ್ನ ಸಿದ್ಧಪಡಿಸಿದಂತಹ ವ್ಯಕ್ತಿ ಅನ್ನೋ ಒಂದು ಅರ್ಥ ಅರ್ಥ ಆಗ್ತಿದೆಯಾ ಜರ್ಮನ್ ದೇಶದ ಈತನು ಭಾರತಕ್ಕೆ ಪಾದ್ರಿಯಾಗಿ ನೇಮಕಗೊಂಡವನು ಅಂದ್ರೆ ಒಂದು ಜರ್ಮನ್ ದೇಶ ಜರ್ಮನ್ ದೇಶದಿಂದ ನಮಗೆ ಭಾರತಕ್ಕೆ ಪಾದ್ರಿಯಾಗಿ ಅವನು ಬರ್ತಾನೆ ಅಂದ್ರೆ ಚರ್ಚ್ ಭಾರತಕ್ಕೆ ಅವನು ನೇಮಕ ಆಗ್ತಾನೆ ಮಂಗಳೂರಿನಲ್ಲಿದ್ದಾಗ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಯಶಸ್ಸು ಸಾಧಿಸಿದನು ಅಂದರೆ ಇವನು ಮೊಟ್ಟ ಮೊದಲಿಗೆ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿದ್ದಾಗ ಇವನು ಕನ್ನಡ ವ್ಯಾಸಂಗವನ್ನು ಆರಂಭಿಸಿದ್ರೆ ಇವನಿಗೂ ಕೂಡ ಯಾಕೆಂದ್ರೆ ಜರ್ಮನ್ ದೇಶದವನಾದ್ದರಿಂದ ಕನ್ನಡವನ್ನ ಓದೋದಾಗ್ಲಿ ಅಥವಾ ಬರೆಯೋದಾಗಲಿ ಕನ್ನಡದ ಬಗ್ಗೆ ಸ್ವಲ್ಪ ಇವನಿಗೆ ವಿಚಾರಧಾರೆಗಳು ಗೊತ್ತಿರಲಿಲ್ಲ ಹಾಗಾಗಿ ಮಂಗಳೂರಿಗೆ ಮಂಗಳೂರಿಗೆ ಬಂದು ಮೊದಲು ಮಂಗಳೂರಿನಲ್ಲಿ ಕೆಲವು ವರ್ಷಗಳ ಕಾಲ ಅಲ್ಲಿ ಇದ್ದು ಕನ್ನಡವನ್ನ ವ್ಯಾಸಂಗವನ್ನು ಮಾಡ್ತಾನೆ ಕನ್ನಡದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ಕನ್ನಡವನ್ನ ಓದಲಿಕ್ಕೆ ಅಥವಾ ಬರೀಲಿಕ್ಕೆ ಎಲ್ಲವನ್ನು ಕೂಡ ತಿಳ್ಕೊಂಡು ಅದರಲ್ಲಿ ಬಹು ಬೇಗ ಯಶಸ್ಸನ್ನು ಸಾಧಿಸ್ತಾನೆ ಯಾಕೆ ಅಂತಂದ್ರೆ ಇವನು 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 ಇಲ್ಲಿಗೆ ಬಂದಿದ್ದೆ ಇಂಗ್ಲಿಷ್ ಕನ್ನಡ ನಿಘಂಟನ್ನು ಸಿದ್ಧಪಡಿಸ್ಲಿಕ್ಕೆ ಅಂತಾನೆ ಅಲ್ಲಿಗೆ ಅವನು ಕೇವಲ ಇಂಗ್ಲಿಷ್ ಮಾತ್ರ ಬರ್ತಾ ಇರುತ್ತೆ ಅಂದ್ರೆ ಕನ್ನಡವನ್ನ ನಿಘಂಟನ್ನು ಸಿದ್ಧಪಡಿಸ್ಲಿಕ್ಕೆ ಕನ್ನಡ ಬೇಕು ಕನ್ನಡ ಭಾಷೆ ಅಗತ್ಯತೆ ಇದೆ ಅಂದ ಅಂದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅವನು ಕನ್ನಡ ವಿದ್ಯಾಭ್ಯಾಸವನ್ನ ಬೇಗ ಮುಗಿಸಿ ಅದರಲ್ಲಿ ಯಶಸ್ಸನ್ನ ಪಡಿತಾನೆ ನಿಘಂಟಿನ ಕಾರ್ಯವು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಆರಂಭವಾಯಿತು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಲ್ಲಿ ಪರಿಷ್ಕರಿಸಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟಿಸಲಾಯಿತು ಅಂದರೆ ಇವನು ಬರೆದಂಥ ನಿಘಂಟು ಸುಮಾರು ಎಷ್ಟರಲ್ಲಿ ಪ್ರಾರಂಭ ಆಯಿತು ಎಷ್ಟು ವರ್ಷಗಳ ಕಾಲ ಅದನ್ನು ರಚನೆ ಮಾಡ್ತಾನೆ ಅನ್ನೋದು ನೋಡೋದಾದರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ನಿಘಂಟನ್ನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಸುಮಾರು ಅದ್ರ ಕೆಲಸ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮುಗಿಯುತ್ತೆ ಅಂದರೆ ನೋಡಿ ಮಕ್ಕಳಲ್ಲಿ ನಾವು ಅಂದಾಜು ಹಾಕ್ಬೋದು ಸುಮಾರು ಎಪ್ಪತ್ತೆರಡರಿಂದ ತೊಂಬತ್ತೆರಡು ಅಂದರೆ ಸುಮಾರು ಇಪ್ಪತ್ತು ವರ್ಷ ಒಂದು ನಿಘಂಟನ್ನು ರಚನೆ ಮಾಡಲಿಕ್ಕೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತೆಗೆದುಕೊಳ್ತಾನೆ ಅಂದರೆ ಆ ನಿಘಂಟಲ್ಲಿ ಇನ್ನು ಎಂತೆಂತಹ ವಿಷಯಗಳನ್ನು ಎಂತೆಂತಹ ಕಠಿಣ ವಿಷಯಗಳಿಗೆ ಅರ್ಥವನ್ನು ಅವನು ತಿಳಿಸಿದ್ದ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಸುಮಾರು ಆ ನಿಘಂಟು ಎಪ್ಪತ್ತು ಸಾವಿರ ಶಬ್ದಗಳನ್ನು ಎಪ್ಪತ್ತು ಸಾವಿರ ಶಬ್ದಗಳನ್ನು ಆ ನಿಘಂಟು ಒಳಗೊಂಡಿತ್ತಂತಂದರೆ ಅದು ತುಂಬ ದೊಡ್ಡದಾದಂಥ ನಿಘಂಟನೆ ಬರೆದಿದ್ದ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಎಪ್ಪತ್ತು ಸಾವಿರ ಶಬ್ದಗಳನ್ನು ಒಳಗೊಂಡಂತೆ ಜೊತೆಗೆ ಅಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳಲ್ಲಿ ಕನ್ನಡ ಶಬ್ದಗಳನ್ನು ತುಂಬ ಹಲವಾರು ಸಾವಿರ ಕನ್ನಡ ಶಬ್ದಗಳು ಕೂಡ ಅಲ್ಲಿತ್ತು ಕನ್ನಡ ಶಬ್ದಗಳನ್ನು ಮಾಡ್ತಾನೆ ಅಂದರೆ ಸ್ವತಃ ಅವನೇ ಬರೆಯಲ್ಲ ಕನ್ನಡ ಪಂಡಿತರ ಒಬ್ಬರಲ್ಲ ಇಬ್ಬರಲ್ಲ ಕನ್ನಡದಲ್ಲಿ ತುಂಬ ಸಾಧನೆ ಮಾಡಿದಂಥ ಹಲವಾರು ಪಂಡಿತರ ಒಂದು ನೆರವಿನಿಂದ ಅವರ ಮಾರ್ಗದರ್ಶನದಿಂದ ಕೆಲವೊಂದು ತಪ್ಪುಗಳನ್ನು ತಿಟ್ಟಿಸಿ ಅಥವಾ ಸರಿನೋ ತಪ್ಪು ಅವರಿಂದ ಎಲ್ಲ ಮಾಹಿತಿಯನ್ನು ಪಡೆದು ಅವರಿಂದ ಒಮ್ಮೆ ಪರಿಷ್ಕರಿಸಿ ಅದನ್ನು ಸುಮಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟಣೆಯನ್ನು ಮಾಡ್ತಾನೆ ಅಂದರೆ ಅದರಲ್ಲಿ ನಮ್ಮ ಬರೆದಂಥ ನಿಘನಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ಎಲ್ಲರಿಂದಲೂ ಮಾಹಿತಿಯನ್ನ ತಿಳ್ಕೊಂಡು ಪರಿಷ್ಕರಣೆ ಮಾಡಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟಣೆಯನ್ನ ಮಾಡ್ತಾನೆ ಅರ್ಥ ಆಗ್ತಿದೆಯಾ ಮಕ್ಕಳ ಅಲ್ಲಿಗೆ ಸುಮಾರು ಇಪ್ಪತ್ತ ಎರಡು ವರ್ಷಗಳ ನಂತರ ನಿಘಂಟು ಎಲ್ರಿಗೂ ಕೂಡ ಓದಲಿಕ್ಕೆ ಎಲ್ಲರ ಒಂದು ಕೈಗೆ ದೊರೆಯುವಂತಾಗಿದ್ದು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅರ್ಥ ಐತೆ ಮಕ್ಕಳ ಇದು ಫರ್ಟಿನೇಂಟ್ ಕೆಟಲ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇದನ್ನು ಬರೆದಂಥ ವಿದ್ಯಾರ್ಥಿ ವಿನೋದ್ ಏಳನೇ ತರಗತಿ ನೋಡಿ ಮಕ್ಳು ಇಲ್ಲೂ ಕೇಳುವಾಗ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಅದೇನಕ್ಕೆ ಅಂತ ನಾನು ಹಿಂದೆ ಹೇಳಿದ್ದೀನಿ ಅರ್ಥ ಆಗ್ತಿದೆಯಾ ಇಲ್ಲಿ ಏನಿದೆ ಅದನ್ನೇ ಯಥಾವತಾಗಿ ಕಾಮ ಅಥವಾ ಫುಲ್ ಸ್ಟಾಪ್ಗಳನ್ನ ಇಟ್ಟು ತುಂಬ ದುಂಡಾಗಿ ನೀಟಾಗಿ ಇಲ್ಲಿ ಬರಿಬೇಕು ಪೆನ್ಸಿಲಲ್ಲಿ ಬರಿಬೇಕು ಪೆನ್ನಲ್ಲ ಸರಿ ಅಲ್ಲಿಂದ ಅಲ್ಲಿಗೆ ನಾಲ್ಕು ಫಲಕಗಳು ಮುಗಿತು ಈಗ ಈ ಕೈ ಬರಹ ಅಂದ ತಕ್ಷಣ ಉತ್ತಮ ಕೈ ಬರಹನ್ನ ನಾವು ಹೇಗೆ ಬರಿಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇ ವಿಚಾರವನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಒಂಬತ್ತು ಪಾಯಿಂಟ್ಗಳನ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಸರಿ ಅದೇನೇನು ಅನ್ನೋದನ್ನ ನಾವು ಒಮ್ಮೆ ನೋಡೋಣ ಉತ್ತಮ ಕೈ ಬರಹದ ಲಕ್ಷಣಗಳನ್ನು ಓದಿ ಕಲಿತುಕೊಳ್ಳಿರಿ ಮೊದಲನೇದು ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕಂದ್ರೆ ನಾವು ಬರೆಯುವಂಥದ್ದು ತುಂಬಾ ದಪ್ಪದಾಗ್ಯೂ ಅಲ್ಲ ಅಥವಾ ತುಂಬಾ ಸಣ್ಣದಾಗೂ ಅಲ್ಲ ಒಂದು ಮಧ್ಯ ಮಧ್ಯಮ ಗಾತ್ರದಲ್ಲಿ ಒಂದು ಅಕ್ಷರ ಹೇಗೆ ಬರಿತೀವೋ ಒಂದು ಪದದಲ್ಲಿ ಮೊದಲನೇ ಅಕ್ಷರ ಹೇಗೆ ಬರೆದಿರ್ತೀವೋ ಕೊನೆ ಅಕ್ಷರನು ಅದೇ ಒಂದು ಅಷ್ಟೇ ಗಾತ್ರದಲ್ಲಿ ಇರಬೇಕಾಗುತ್ತೆ ಅಂದರೆ ಮಧ್ಯಮ ಗಾತ್ರದಲ್ಲಿ ಬರವಣಿಗೆ ನಾವು ಬರಿಬೇಕು ಆಗ ಮಾತ್ರ ಅದು ಸ್ಫುಟವಾಗಿ ಅಂದರೆ ನೀಟಾಗಿ ಕಾಣಲಿಕ್ಕೆ ಸಾಧ್ಯ ಎರಡನೇದು ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು ಅಂದರೆ ನಾವು ಅಕ್ಷರಗಳನ್ನ ಬರೆಯುವಾಗ ತಪ್ಪು ಮಾಡಬಾರ್ದು ತಪ್ಪನ್ನು ಒಂದು ವೇಳೆ ಬರೆಯೋ ಅದಕ್ಕೇ ನಾವು ಬರೆಯುವಂಥ ಸಂದರ್ಭದಲ್ಲಿ ಅದನ್ನು ಹೇಳ್ಕೊಂಡು ಪದವನ್ನು ಸುಮ್ಮನೆ ಹೀಗೆ ನೋಡಿಕೊಂಡು ಬರೆಯೋದಕ್ಕಿಂತ ಪದವನ್ನು ಉಚ್ಚಾರಣೆ ಮಾಡ್ಕೊಂಡು ನಾವು ಬರೆದ್ರೆ ಅಲ್ಲಿ ಒತ್ತು ಒತ್ತಲ್ಲಿ ಕೊಡಬೇಕು ದೀರ್ಘ ಎಲ್ಲಿ ಕೊಡಬೇಕು ಕೊಂಬು ಇಳಿ ಇವೆಲ್ಲವೂ ಕೂಡ ಎಲ್ಲಿ ಕೊಡಬೇಕು ಅನ್ನೋದು ನಮಗೆ ಮನಸಲ್ಲೇ ನಮಗದು ಗೊತ್ತಾಗ್ತಾ ಇರತ್ತೆ ಹಾಗಾಗಿ ನಾವು ಹೇಳ್ಕೊಂಡು ಬರೀಬೇಕು ನಾವು ಬರೆಯುವಾಗ ತಪ್ಪಿಲ್ದಂಗೆ ಕಾಗುಣಿತ ದೋಷ ಇಲ್ದಂಗೆ ನಾವು ಬರಿಬೇಕು ಮೂರನೇದಾಗಿ ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು ನಾನು ಅವಾಗಲೇ ಹೇಳಿದೆ ಅಂದರೆ ಅಕ್ಷರವನ್ನು ನಾವು ಬರಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮೊದಲನೇ ಒಂದು ಅಕ್ಷರ ಯಾವ ಗಾತ್ರದಲ್ಲಿರುತ್ತೆ ಕೊನೆಯ ಅಕ್ಷರದ ತನಕ ಅದೇ ಗಾತ್ರದಲ್ಲಿರಬೇಕು ಒಂದು ಅಕ್ಷರ ದಪ್ಪದಾಗಿ ಒಂದು ಅಕ್ಷರ ಸಣ್ಣದಾಗಿ ಒಂದು ಅಕ್ಷರ ಮಧ್ಯಮ ಅಂದರೆ ಮೀಡಿಯಂ ಗಾತ್ರದಲ್ಲಿ ಈ ರೀತಿ ಬರಿಬಾರ್ದು ಒಂದೇ ಬರೆದ್ರೆ ಎಲ್ಲ ಅಕ್ಷರೂ ಒಂದೇ ರೀತಿಯಲ್ಲಿ ದಪ್ಪದಾಗಿ ಬರೀಬೇಕು ಇಲ್ಲ ಚಿಕ್ಕದಾಗಿ ಬರಿಬೇಕು ಒಂದೊಂದು ಅಕ್ಷರವನ್ನು ಒಂದೊಂದು ರೀತಿ ಬರಿಬಾರ್ದು ನಾಲ್ಕನೇದು ಅಕ್ಷರಗಳು ಬಿಡಿ ಬಿಡಿಯಾಗಿರಬೇಕು ಕೂಡಿಸಿ ಬರೆಯಬಾರದು ಅಂದರೆ ಅಕ್ಷರಗಳನ್ನ ಆದಷ್ಟು ಒಂದು ಅಕ್ಷರಕ್ಕೂ ಇನ್ನೊಂದು ಅಕ್ಷರಕ್ಕೂ ಸ್ವಲ್ಪ ಅಂದರೆ ಒಂದು ಒಂದಕ್ಕೊಂದು ಕೂಡಿರಬಾರ್ದು ನಾವು ಅಂಟಿಸಿ ಬರದಂತೆ ಬರಿಬಾರ್ದು ಅಕ್ಷರಗಳ ನಡುವೆ ಸ್ವಲ್ಪನಾದರೂ ಬಿಡಿ ಬಿಡಿಯಾಗಿ ಸ್ವಲ್ಪನಾದರೂ ಬಿಡಿಸಿ ಬಿಡಿಸಿ ಬರೀಬೇಕು ಕೂಡಿಸಿ ಬರೆದ್ರೆ ಅಕ್ಷರಗಳ ಒಂದು ಹಂದ ನಮಗೆ ನೀಟಾಗಿ ಕಾಣಿಸೋದಿಲ್ಲ ಐದನೇದು ಅಕ್ಷರ ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು ಅಂದರೆ ಒಂದೊಂದು ಅಕ್ಷರಕ್ಕೂ ಸ್ವಲ್ಪ ಸೊ ಅಕ್ಷರಾಕ್ಷರ ನಡುವೆ ಬಿಡಿ ಬಿಡಿಸಿಯಾಗಿ ಬರೀಬೇಕು ಒಂದೊಂದು ಪದ ಪದದ ನಡುವೆ ಇಂತಿಷ್ಟು ಇಂತಿಷ್ಟು ಒಂದು ಜಾಗ ಅನ್ನೋ ಅನ್ನೋ ರೀತಿಯಲ್ಲಿ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ಕೊಟ್ಟು ಬರಿಬೇಕು ಆಗ ಮಾತ್ರ ನೋಡಲಿಕ್ಕೆ ತುಂಬ ನೀಟಾಗಿ ಅಕ್ಷರಗಳು ಕಾಣಿಸ್ ಕಾಣಿಸ್ಲಿಕ್ಕೆ ಸಾಧ್ಯ ಆರನೇದು ಸಾಲುಗಳು ನೇರವಾಗಿರಬೇಕು ನಾವೀಗ ಅಕ್ಷರವನ್ನು ಬರೀತಾ ಇದ್ದೀವಿ ಅಂತಂದರೆ ಸಾಲು ನಾವು ಮೊದಲನೇ ಸಾಲು ಮೊದಲನೇ ಪದ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಒಂದು ಒಂದು ಹಾಳೆಯಲ್ಲಿ ಕೊನೆಯ ತನಕನೂ ಕೂಡ ಒಂದೇ ನೇರವಾಗಿ ಅಕ್ಷರಗಳು ಇರಬೇಕು ಆಗ ಮಾತ್ರ ಅದು ನೀಟಾಗಿ ದುಂಡಾಗಿ ಕಾಣಲಿಕ್ಕೆ ಅಂದವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಏಳನೇದು ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು ಅಂದರೆ ನೇರ ನಿಲುವು ಇರಬೇಕು ಅಕ್ಷರಗಳನ್ನು ಹೀಗೆ ಎಡಭಾಗಕ್ಕೆ ಬಾಗಿಸಿ ಅಥವಾ ಬಲಭಾಗಕ್ಕೆ ಬಾಗಿಸಿ ಬರಿಬಾರದು ಹೀಗೆ ಒಂದೇ ನೇರವಾಗಿ ಅಕ್ಷರ ನೇರವಾಗಿ ಬರೀಬೇಕು ಆ ಕಡೆ ಈ ಕಡೆ ಬಾಗಿಸಿ ನಾವು ಬರೀಬಾರದು ಅದು ಉತ್ತಮ ಬರವಣಿಗೆ ಲಕ್ಷಣ ಖಂಡಿತವಾಗೂ ಅಲ್ಲ ಎಂಟನೇದು ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು ಚಿತ್ತು ಕಾಟು ಮಾಡಬಾರದು ಒತ್ತಿ ಬರೆಯಬಾರದು ಅಂದ್ರೆ ಚಿತ್ತು ಕಾಟು ಅಂದ್ರೆ ಒಂದು ಅಕ್ಷರವನ್ನ ಬರೆದು ತಪ್ಪು ಅಂತ ಮತ್ತೆ ಅದನ್ನ ಈಗ ನಾವೀಗ ಗೀಜೋದು ಅಂತೀವಲ್ವ ಅದೇ ಚಿತ್ತು ಕಾಟು ಅಂದ್ರೆ ಅದನ್ನ ಕಾಟ್ ಮಾಡೋದು ಇನ್ನೊಂದು ಅಕ್ಷರ ಬರೆಯೋದು ಮತ್ತೆ ಮತ್ತ ಅಂದ್ರೆ ಅದನ್ನ ಕಾಟ್ ಮಾಡೋದು ಮತ್ತೆ ಬರೆಯೋದು ಆ ರೀತಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರದು ಅದಕ್ಕೆ ಅಕ್ಷರ ಬರೆಯುವಾಗ ತುಂಬಾ ಸ್ಪೀಡ್ ಆಗಿ ಅಂದ್ರೆ ತುಂಬಾ ವೇಗವಾಗಿ ಬರಿಬಾರ್ದು ಸ್ವಲ್ಪ ಸಮಯವನ್ನು ತಗೊಂಡು ಕಾಲಾವಕಾಶವನ್ನು ತಗೊಂಡು ನಿಧಾನವಾಗಿ ಆದಷ್ಟು ನಿಧಾನವಾಗಿ ಒಂದು ರೀತಿ ನೀಟಾಗಿ ದುಂಡಾಗಿ ಬರಿಬೇಕು ಪೆನ್ನನ್ನು ಒತ್ತಿ ಹಿಂಗೆ ಒತ್ತಿ ಹಿಡಿದು ಬಲವಂತವಾಗಿ ಒತ್ತಿ ಹಿಡಿದು ಬರಿಬಾರದು ಪೆನ್ನನ್ನು ನಿಧಾನವಾಗಿ ಚಿತ್ತುಕಾಟು ಮಾಡ್ತೇನೆ ಬರಿಬೇಕು ಒಂಬತ್ತನೇದಾಗಿ ಕೊನೆಯ ಒಂದು ಕೊನೆಯದಾಗಿ ನಿಮ್ಮ ಬರವಣಿಗೆಯನ್ನು ಇತರರು ನೋಡಿ ಸಂತೋಷ ಪಡುವಂತಿರಬೇಕು ನಾವು ಬರೆಯುವಂಥ ಬರವಣಿಗೆ ಬೇರೆಯವರು ನೋಡಿ ನಮ್ಮನ್ನ ಇದೇನು ಹಿಂಗೆ ಬರಿತಾ ಇದ್ದಾನೆ ಅಂತ ನಮ್ಮನ್ನ ಬೈಕ್ ರೀತಿಯಲ್ಲಿ ಇರಬಾರ್ದು ನಮ್ಮ ಅಕ್ಷರವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಬರವಣಿಗೆ ನನ್ನ ಅಕ್ಷರವನ್ನು ಕೂಡ ಹೀಗೆ ನಾನು ತಿದ್ಕೋಬೇಕು ಅಂತ ನಮ್ಮ ಅಕ್ಷರವನ್ನು ನೋಡಿ ಬೇರೆಯವರು ತಮ್ಮ ಅಕ್ಷರ ಬರವಣಿಗೆಯನ್ನು ತಿದ್ಕೋಬೇಕು ಆ ರೀತಿ ಇರಬೇಕು ಸಂತೋಷ ಪಡೋ ರೀತಿ ಇರಬೇಕು ಅದನ್ನ ಬಿಟ್ಟು ನಮ್ಮ ಅಕ್ಷರವನ್ನು ನೋಡಿ ಅವರು ಬೈಕೊಳ್ಳೋ ರೀತಿ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋ ರೀತಿ ಇರಬಾರ್ದು ಅರ್ಥ ಆಯ್ತಾ ಇಷ್ಟು ಉತ್ತಮ ಕೈ ಬರಹದ ಲಕ್ಷಣಗಳು ಇದನ್ನು ಸರಿಯಾಗಿ ಮಕ್ಕಳ ನೀವು ಗಮನಿಸಿ ಇನ್ನು ಮುಂದೆನಾದರೂ ಬರೆಯುವಂತ ಸಂದರ್ಭದಲ್ಲಿ ಇವುಗಳನ್ನು ಈ ಓದಿದಂಥ ಒಂಬತ್ತು ಅಂಶಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ದೆ ಆದರೆ ಕಲ್ತಿದ್ದೆ ಆದರೆ ಖಂಡಿತ ನಿಮ್ಮಗಳ ಒಂದು ಬರವಣಿಗೆನೂ ಕೂಡ ತುಂಬ ನೀಟಾಗಿ ಬರಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಇಷ್ಟು ಕೈ ಬರಹ ಅನ್ನೋ ಒಂದು ಪಾಠ ಭಾಗದಲ್ಲಿ ಬರುವಂತಹ ವಿಚಾರದ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅರ್ಥ ಆಯ್ತಾ ಸರಿ ಇವತ್ತಿಗೆ ಈ ಪಾಠ ಮುಕ್ತಾಯವಾಗುತ್ತೆ ನಾನು ನೋಟ್ಸ್ ಕೂಡ ಕಳಿಸಿದ್ದೀನಿ ಅದನ್ನು ನೀವು ಪೂರ್ತಿಯಾಗಿ ಬರೆದು ನನಗೆ ವಾಟ್ಸಪ್ ಮೂಲಕ ಕಳಿಸಿ ಕರ್ತಾಯ್ತಾ ಸರಿ ಇವತ್ತಿಗೆ ಸಾಕು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪದ್ಯಭಾಗವನ್ನು ನೋಡ್ತಾ ಹೋಗೋಣ